ಅದನ್ನ ಅವ್ರ ಶಾಸಕರು ಕೇಳ್ರಿ, ಅವ್ರು ಅವ್ರಿಗೆ ನಾನು ಶಿವಾಜಿ ನೋಡ್ರಿ, ನಾವು ಒಂದೇ ಅದು ನನಗೆ ಗೊತ್ತು. ಶಿವಾಜಿ ಮೂರ್ತಿ ಬಗ್ಗೆ ಇರ್ಬೋದು, ಅಷ್ಟಕ್ಕೆ ಬರೋದೆ ಬಸವನಮ್ಮಲ್ಲಿ ಅಟ್ಟಕ್ಕೆ ಬರೋದೆ ಅಂಬೇಡ್ಕರ್ ಅಟ್ಟಕ್ಕೆ ಬರೋದೆ. ನಾನು ಅವ್ರು ಕಾಂಗ್ರೆಸ್ ಅದಕ್ಕೂ ಎದ್ದು ಬರ್ಬೇಕಾದ್ರೆ ಬೇರೆ ತರಲಿಲ್ಲ. ಅವ್ರೇನು ಅವ್ರೆ ನಾವು ಕಾಂಗ್ರೆಸ್ ಪಕ್ಷದ ಮತ್ತು ಸ್ವಂತ ಮಾಡ್ದ ಅಂದದಕ್ಕೆ ಅವಾಗ ಎದ್ದು ನಾ ಬೇರೆ ಶಿವಾಜಿ ಮೂರ್ತಿ ಉದ್ಘಾಟನೆ ಮಾಡೋಕೆ ಇಷ್ಟು ಕಾತುರತೆ ಇದೆ. ಅದೇ ಹಿರಿಯ ಭಾಗ್ಯವಾಡಿಯಲ್ಲಿರುವಂಥ ಬಸವಣ್ಣನ ಮೂರ್ತಿ ಉದ್ಘಾಟನೆ ಮಾಡೋಕೆ ಯಾಕೆ ಹಿಂಜರ್ತಾರೆ ಸರ್ಕಾರ ಮತ್ತು ಮುಖ್ಯಮಂತ್ರಿಗಳಿಗೆ? ಇಲ್ಲ ನೋಡ್ರಿ, ಅಲ್ಲಿ ಸ್ಥಳೀಯವಾಗಿ ನಾವು ಹೇಳಬೇಕಾಗಿತ್ತು. ಯಾರೇ ಯಾವುದೋ ಪಕ್ಷದ ಸರ್ಕಾರಲ್ಲಿ ಯಾರೇ ಶಾಸಕರಲ್ಲಿ ಯಾರೇ ನಾವು ಅದು ಬೆಣ್ಣ ತರಬೇಕಾಗಿತ್ತು. ಅಲ್ಲಿ ಶಾಸಕರು ನಮ್ಗೆ ಗೊತ್ತಿರಲ್ಲ, ಬಂದು ಹೇಳ್ಬೇಕು. ನಾವು ನಮ್ಗೆ ಕೇಳಿದ್ದು ನಾ ರಾಜವಂಶಗಳಿಗೆ ನಾವು ಹೋಗಿರಲಿಲ್ಲ, ಮನೆ ಫಸ್ಟ್ ಟೈಮ್ ಹೋಗಿದ್ದೇನೆ, ನಮ್ಗೆ ಗೊತ್ತಿರೋದಿಲ್ಲ ಹೊರಗಿನವರಿಗೆ. ಅಲ್ಲಿ ಸ್ಥಳೀಯ ಶಾಸಕರು ಸ್ಥಳೀಯ ಮುಖಂಡರು ಹೇಳಬೇಕಾಗ್ತದೆ, ಮುಖ್ಯಮಂತ್ರಿ ಇರಬೇಕು ಮತ್ತು ಡಿ ಸಿ ಬಗ್ಗೆ ಯಾರು ನೋಡೋಣ. ಮಾಡ್ತೀವಿ, ಬಟ್ ಈಗ ನೋಡಿ ಅದನ್ನ ಎಲ್ಲಿ ಕಾಳಜಿ ಆ ಬಸವನ ಜಾತಿ ಕಡಿಮೆ ಓಟ್ ಕಡಿಮೆ. ಅದಕ್ಕೆ ನೀರಾವರಿ ಸಚಿವಾಗಿ ಬರೀ 1 ವರ್ಷ 14 ತಿಂಗಳಿದ್ದೆ ನಾನು. ಅದ್ರ ಗುಕ್ಕಾಕ್ ಒಂದು 6 TMC ಡ್ಯಾಮ್ ಮಾಡಿದೆ. ಇವ್ರು ಬಾಸ್ ಇದ್ದಾಗ ಇವ್ರು ಏನು ಮಾಡಿದ್ರೆ ಗ್ರಾಮ ತೋರಿಸ್ಲಿ ಹೇಳಿ ಉತ್ತರ ಹೇಳ್ತೇನೆ. ಕೆಲಸ ಮಾಡೋಕಂದ್ರೆ ಬರೀ ರೋಡ್ ಮಾಡಿ ಕಟ್ಟರ್ ಮಾಡಿ ಆದರೆ ನಗರಸಭೆ ಸೇವೆ ಮಾಡ್ತಾನೆ. ಗ್ರಾಮೀಣ ಕೇಂದ್ರಕ್ಕೆ ಕಾಂಕ್ರೀಟ್ ಕೆಲಸ ಮಾಡಿ ತೋರಿಸ್ಕೊಡ್ಲಿ, ನಾವು ಅದಕ್ಕೆ ವೆಲ್ಕಮ್.